ವೀಕ್ಷಕರೇ, ತುಮಕೂರು ಮೇಯರ್ ಕಪ್ 2022 ಈ ಒಂದು ಪಂದ್ಯಾವಳಿಯಲ್ಲಿ, ಕಬಡ್ಡಿ ಪಂದ್ಯಾವಳಿಯಲ್ಲಿ ಹಣಾಹಣಿಯಾಗಿ ಜಿಲ್ಲಾಧಿಕಾರಿಗಳ ತಂಡ ರೆಡಿಯಾಗಿ ನಿಂತಿರುವಂಥದ್ದು. ಜಿಲ್ಲಾಧಿಕಾರಿ ತಂಡದ ಪರವಾಗಿ ತಹಶೀಲ್ದಾರ್ ಮೋಹನ್ ಅವರು ಬಂದಿರುವಂಥದ್ದು. ಬನ್ನಿ ಮಾತಾಡ್ಸೋಣ. ತಹಶೀಲ್ದಾರ್ ಅವರೇ, ನೀವು ಅಂದರೆ ಎಲ್ಲ ಒಂದು ಅಂದರೆ ಅಧಿಕಾರ ವರ್ಗದ ಜಂಜಾಟದ ಮಧ್ಯೆ ಈ ಒಂದು ಒಂದು ಮನೋರಂಜನಾ ಕ್ರೀಡಾಕೂಟಕ್ಕೆ ಬಂದಿದ್ದೀರಾ, ಹೇಗೆ ಅನ್ನಿಸ್ತಾ ಇದೆ? ಮೊದಲನೇದಾಗಿ ನಾವು ಸಹ ಒಬ್ಬ ಕ್ರೀಡಾಪಟು. ಆ ಕ್ರೀಡಾಪಟು ಉದ್ದೇಶದಲ್ಲಿ ನಮ್ಮ ಒಂದು ಲೇಡೀಸ್ ಟೀಮ್ನ ನಿನ್ನೆ ಕಮಿಷನ್, ಮೊದಲನೇದಾಗಿ ಎಲ್ಲದಕ್ಕಿಂತ ಮುಖ್ಯವಾಗಿ ಕಮಿಷನ್ ರೇಣುಕರ್ ಅವ್ರಿಗೆ ಅಭಿನಂದನೆಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಈ ಒಂದು ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಸುಸಜ್ಜಿತವಾಗಿ ಆಯೋಜನೆ ಮಾಡಿದ್ದಾರೆ, ಅವರಿಗೆ ನಾನು ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದನಂತರ ತದನಂತರ ಈಗ ನಮ್ಮದೊಂದು ಥ್ರೋಬಾಲ್ ಟೀಮನ್ನು ಮಾಡ್ಕೊಂಬನ್ನಿ ಅಂತ ಹೇಳಿದರು. ಜಿಲ್ಲಾಧಿಕಾರಿಗಳ ತಂಡವನ್ನು ಮಾಡಿದ್ದೇವೆ, ಆದರೆ ನಾವು ವಿಜೇತರಾಗಿದ್ದೇವೆ. ಅದಕ್ಕೆ ನನ್ನ ಜಿಲ್ಲಾಧಿಕಾರಿಗಳ ತಂಡಕ್ಕೆ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಈಗ ಕಬಡ್ಡಿ ಟೀಮ್ನ ನಾವು ಇನ್ನೊಂದು ತಂಡವನ್ನು ಮಾಡಿದ್ದೇವೆ, ಕಬಡ್ಡಿ ಟೀಮನ್ನು ಈಗ ಆಡಿಸ್ತಾ ಇದ್ದೇವೆ. ಅದರಲ್ಲಿ ನೋಡಬೇಕು ಏನು ಫಲಿತಾಂಶ ಬರುತ್ತೆ ಅನ್ನೋದು. ಕಬಡ್ಡಿ ಪಂದ್ಯಾವಳಿಯಲ್ಲಿ ನಿಮ್ಮ ಗೆಲುವು ಸಾಧ್ಯನಾ? ಖಂಡಿತ, ನಮ್ಮ ಆಟಗಾರರಿಗಾಗಲೇ ಅಂತಾರಾಷ್ಟ್ರೀಯ ಆಟಗ ಮಟ್ಟದಲ್ಲಿ ನಮ್ಮವ್ರು ಆಡಿದ್ದಾರೆ. ಯಾಕಂದರೆ ನ್ಯಾಷನಲ್ ಲೆವೆಲ್ ಪಾರ್ಟಿಸಿಪೇಷನ್ ಇದ್ದಾರೆ ನಮ್ಮವರು. ನಮ್ಮ ಸ್ಟೇಟ್ ಲೆವೆಲ್ ಸ್ಪೋರ್ಟ್ಸಲ್ಲಿ ಆಡಿದಂಥ ಎಲ್ಲ ಹೆಣ್ಮಕ್ಳುಗಳು ನಮ್ಮವ್ರ ಜೊತೆ ಇದ್ದಾರೆ. ಅವ್ರಿಗೆ ನಾವು ಒಂದು ಉತ್ತೇಜನ ತುಂಬೋದಕ್ಕೆ ನಮ್ಮದೆಲ್ಲ ತಾಲೂಕು ಆಫೀಸಲ್ಲಿ ಟೀಮ್ ಎಲ್ಲ ಬಂದಿದ್ದೀವಿ. ಈಗ ಮೊದಲನೇದಾಗಿ ಕಬಡ್ಡಿ ಪಂದ್ಯಾವಳಿಯಲ್ಲಿ ಕಾರ್ಪೊರೇಷನ್ ತಂಡ ಎದುರಾಗ್ತಾ ಇರುವಂಥದ್ದು. ಈ ಒಂದು ನಿಟ್ಟಿನಲ್ಲಿ ಕಾರ್ಪೊರೇಷನ್ ವಿರುದ್ಧ ಗೆಲ್ಲಬೇಕು ಅನ್ನೋ ಒಂದು ಛಲ ಇದೆ. ಅಲ್ಲ, ಗೆಲ್ಲಬೇಕು ಛಲ, ಇನ್ನು ಗೆದ್ದೇ ಗೆಲ್ತೀವಿ ನಾವು, ಗೆದ್ದೇ ಗೆಲ್ತೀವಿ. ಕ್ಯಾಪ್ಟನ್ ಕ್ಯಾಪ್ಟನ್ ಅನ್ನು ಮಾತಾಡಿಸ್ಬೇಕು, ಕ್ಯಾಪ್ಟನ್ ಅನ್ನು ಮಾತಾಡ್ಸೋಣ. ಹೇಗೆ ಸರ್, ತುಂಬಾ ಖುಷಿ ಆಗ್ತಾ ಇದೆ. ಈಗ ಒಂದು ಮೇಯರ್ ಕಪ್ ನಲ್ಲಿ ಥ್ರೋಬಾಲ್ ಅನ್ನ ವಿಜೇತರಾಗಿದ್ದೀರಿ, ಕಬಡ್ಡಿನೂ ಗೆಲ್ತೀರಿ ಅನ್ನೋ ಕಾನ್ಫಿಡೆನ್ಸ್ ಇದೆ, ನೋಡೋಣ. ತಹಶೀಲ್ದಾರ್ ಮೋಹನ್ ಅವರು ನಿಮಗೆ ಸಪೋರ್ಟ್ ಆಗಿದ್ದಾರೆ, ಹೇಗೆ ಅನ್ನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ, ತುಂಬಾ ಸ್ಪೋರ್ಟಿವ್ ಮ್ಯಾನ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಕಬಡ್ಡಿ ಪಂದ್ಯಾವಳಿಯಲ್ಲಿ ನಾವು ಗೆದ್ದೇ ಗೆಲ್ತೀವಿ ಅಂತ ಜಿಲ್ಲಾಧಿಕಾರಿಗಳ ತಂಡ ರೆಡಿಯಾಗಿ ನಿಂತಿರುವಂತದ್ದು. ಕಾದ್ ನೋಡ್ಬೇಕಾಗಿದೆ ಯಾರು ಗೆಲ್ತಾರೆ ಅನ್ನೋದು. ಕ್ಯಾಮ್ರಾ ಪರ್ಸನ್ ನಂಜನ್ ಜೊತೆ ಗಜೇಂದ್ರ, ಅಮೋಘ್ಟಿವಿ ತುಮಕೂರು. ತುಮಕೂರು ಮೇಯರ್ ಕಪ್ 2022 ಕಬಡ್ಡಿ ಪಂದ್ಯಾವಳಿಯಲ್ಲಿ ಕಾರ್ಪೊರೇಷನ್ ಟೀಮ್ ರೆಡಿಯಾಗಿರುವಂಥದ್ದು, ಕಾರ್ಪೊರೇಟರ್ಗಳ ತಂಡ ರೆಡಿಯಾಗಿರುವಂಥದ್ದು. ಜಿಲ್ಲಾಧಿಕಾರಿಗಳ ಮುಂದೆ ಕಾರ್ಪೊರೇಟರ್ ಗೆಲ್ತಾರ ಅನ್ನೋವಂಥದ್ದು ರೇಣುಕಾ ಮೇಡಮ್ ಹತ್ರ ಕೇಳೋಣ. ಮೇಡಮ್, ಕಾರ್ಪೊರೇಟರ್ ತಂಡಕ್ಕೆ ನೀವು ಬಲವಾಗಿ ನಿಂತ್ಕೊಂಡಿದ್ದೀರಾ, ಹೇಗೆ? ಕಾರ್ಪೊರೇಷನಿಂದ ನಾವು ಲೇಡೀಸ್ ಟೀಮ್ ಸ್ವಲ್ಪ ಕಮ್ಮಿ ಮಾಡೋರು ಬಂದಿದ್ದಾರೆ. ಇವಾಗ ಒಂದು ಟೀಮ್ ರಚನೆ ಮಾಡ್ಕೊಂಡಿದ್ವಿ, ಜೊತೆಗೆ ಡಿ ಸಿ ಆಫೀಸ್ ಟೀಮ್ ಅವರು ಬಂದಿದ್ದಾರೆ. ಒಂದು ನಾವು ಸ್ಪೋರ್ಟಿಯಾಗಿ ಆಡ್ತಾ ಇದ್ದೀವಿ, ಗೆಲ್ಲೋದು ಗೆಲ್ಲೋದು ಮತ್ತು ಸೋಲೋ ಸಹಜ, ಆದರೆ ಒಂದು ಎಂಟರ್ಟೈನ್ಮೆಂಟ್ ಇರಲಿ ಒಂದು ಉದ್ದೇಶಕ್ಕೋಸ್ಕರ ನಮ್ಮ ಲೇಡೀಸ್ ಕೆಲವರು ಹಿಂಜರಿತಾ ಇದ್ದಾರೆ, ಆಡೋದು ಬೇಡ ಕಬಡ್ಡಿ ಆ ಥರ. ಅದಕ್ಕೆ ನಾನೇ ಕಮಿಷನರಾಗಿ ಮುಂದೆ ನಿಂತ್ಕೊಂಡು ಆಡಿಸ್ತಾ ಇದ್ದೀವಿ. ಇದು ತುಂಬ ಖುಷಿಯಾಗಂಥ ವಿಚಾರ, ಯಾಕಂದರೆ ನಾವು ಕಾರ್ಪೊರೇಷನಲ್ಲಿ ಮೂಲಭೂತ ಸೌಕರ್ಯ ಕೊಡ್ತಾನೆ ಇರ್ತೀವಿ. ಈ ಥರ ಎಲ್ಲ ಸಿಬ್ಬಂದಿಗಳು ಸಾರ್ವಜನಿಕ ಒಂದು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಮೇಯರ್ ಕಪ್ ಮಾಡ್ತಾ ಇದ್ವಿ, ಕಳೆದ ಬಾರಿ ಮಾಡಿದ್ವಿ, ಈ ಸತಿ ಇನ್ನೂ ಗ್ರ್ಯಾಂಡಾಗಿ ಮಾಡ್ತಾ ಇದ್ವಿ. ಇದಕ್ಕೆ ನಮಗೆಲ್ಲ ಖುಷಿ ಆಗ್ತಾ ಇದೆ, ಎಲ್ಲ ಸಾರ್ವಜನಿಕರು ಬಂದು ಈ ಒಂದು ಟೀಮ್ಗಳನ್ನು ಆಡೋದನ್ನು ಎಂಜಾಯ್ ಮಾಡಬೇಕಂತ ಕೋರುತ್ತೇನೆ. ಡಿ ಸಿ ಟೀಮು ಅಂದರೆ ಜಿಲ್ಲಾಧಿಕಾರಿಗಳ ಟೀಮು ನಿಮ್ಮ ಮುಂದೆ ಗೆಲ್ದೇ ಗೆಲ್ತೀವಿ ಅನ್ನೋದು ಹೇಳ್ತಾ ಇದ್ದಾರೆ, ಏನು ಅನಿಸ್ತೀರಾ, ಗೆಲ್ತೀರಾ ಅಂತ? ನಾವು ಸ್ಪೋರ್ಟಿಯಾಗಿ ತೊಗೊಂತೀವಿ, ಗೆಲ್ಲುವಂಥ ನಿರೀಕ್ಷೆ ಇಲ್ವಾ ನಿಮಗೆ? ಅಲ್ಲ, ಗೆಲ್ಲೋಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ, ಸ್ಪೋರ್ಟಿಯಾಗಿ ತೊಗೊಂತೀವಿ. ಸೋಲೋದು ಗೆಲ್ಲೋದು ಸೆಕೆಂಡ್ರಿ, ಸ್ಪೋರ್ಟಿವಾಗಿ ತೊಗೊಂತೀವಿ. ಕಾರ್ಪೊರೇಟ್ಗಳ ಜೊತೆಯಾಗಿ ಮೊನ್ನೆ ಆಯುಕ್ತರಾದಂಥ ರೇಣುಕ ಅವ್ರು ನಿಂತಿದ್ದಾರೆ. ಬನ್ನಿ, ಕಾದ್ ನೋಡೋಣ ಯಾರು ಗೆಲ್ತಾರೆ ಅನ್ನೋದು. ತಹಸೀಲ್ದಾರ್ ಕೈ ಕೊಡಿ ಸರ್, ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಓಕೆ. ಮನು ಐದು ಹತ್ತು
Thank you.
ಲಾಸ್ಟ್ ಮಿನಿಟ್ 1 ಮಿನಿಟ್ ಇದೆ, ಲಾಸ್ಟ್ 1 ಮಿನಿಟ್ ಇದೆ. ಎಸ್, ಫೈನಲಿ ಡಿಸಿ ಆಫೀಸ್ ಹೇಳದಂತೆ ಗೆದ್ದಿರುವಂತದ್ದು 13 ಅಂಕಗಳನ್ನ ಪಡೆದು ವಿಜೇತರಾಗಿರುವಂತದ್ದು. ಈ ಸಂದರ್ಭದಲ್ಲಿ ಮೋಹನ್ ಸಾಹೇಬ್ರನ್ನ ಮಾತಾಡ್ಸೋಣ. ಮೋಹನ್ ಸರ್, ವಿಜೇತರಾಗಿದೆ 13, ಮುಂಚೆನೆ ಹೇಳಿದ್ರೆ ಗೆಲ್ತೀವಿ ಅಂತ ಭರವಸೆ ಇತ್ತು. ಯಾಕಂತಂದ್ರೆ ನಮ್ಮ ಟೀಮು ಈಗಾಗಲೇ ಭಾರಿ ತಯಾರಿ ನಡೆಸಿತ್ತು. ಹಾಗಾಗಿ ನಾನು ನಮ್ಮ ತಂಡಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ. ಜಿಲ್ಲಾಧಿಕಾರಿಗಳು ಸಹ ಹಾಲೆ ಅಭಿನಂದನೆ ಸಲ್ಲಿಸಿದ್ದಾರೆ. ಆ ರೀತಿಯಾಗಿ ನಾನು ಮೊದಲನೇದಾಗಿ ಎಲ್ಲ ನಮ್ಮ ತಂಡದ ಸದಸ್ಯರಿಗೆ ಅಭಿನಂದನೆ ತಿಳಿಸಿದ್ರೆ, ಎಲ್ಲ ಒಂದು ಸ್ಟ್ರಾಟಜಿ ವರ್ಕೌಟ್ ಮಾಡಿದ್ವಿ ಫೀಲ್ಡಲ್ಲಿ, ಅದ್ರ ತಕ್ಕನಾಗಿ ನಮ್ಮ ಟೀಮು ಸ್ಪಂದಿಸಿದ್ರು. ಆ ರೀತಿಯ ಕೆಲಸ ಇದರಲ್ಲಿ ನಾವು ಗೆದ್ದಿದ್ದೇವೆ ಅಂತ. ಟೀಮ್ಗಳಲ್ಲಿ ನಿಮ್ಮದೇ ಜಯ ಆದರೆ ಹೇಗೆ ಸರ್? ಫುಲ್ ಎಲ್ಲ ನಿಮ್ಮದೇ ಇಲ್ಲ, ನಮ್ದೇನಂತಂದ್ರೆ ಒಂದು ಇನ್ವಾಲ್ವ್ಮೆಂಟ್ ಅಷ್ಟೇ. ಸ್ಪೋರ್ಟ್ಸ್ ಅಂತ ಬಂದಾಗ ಎಲ್ಲರೂ ಇನ್ವಾಲ್ವ್ ಆಗಬೇಕು ಅನ್ನೋದು ನಮ್ಮ ಉದ್ದೇಶ. ಇದರಲ್ಲಿ ಸೋಲೋದು ಗೆಲ್ಲೋದು ಪ್ರಶ್ನೆ ಅಲ್ಲ, ಇನ್ವಾಲ್ವ್ಮೆಂಟ್. ಆ ರೀತಿಯಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳ ತಂಡ ಅನ್ನೋದು ವಿಶೇಷ ಒಂದು ಅಭಿಮಾನ ಜಾಸ್ತಿ. ಆ ರೀತಿಯಲ್ಲಿ ನಾವು ಆಡಿದ್ದೇವೆ ಅಷ್ಟೇ. ತುಂಬ ಖುಷಿ ಆಗ್ತಾ ಇದೆ. ನಮ್ಮ ಕೋಚ್ ಅವರು ಚೆನ್ನಾಗಿ ನಮಗೆ ಹೇಳ್ಕೊಟ್ಟಿದ್ರು, ಹಂಗಾಗಿ ನಾವು ಗೆಲ್ಲೋದು ಕಾರಣ ಆಯ್ತು. ಜೈ ಡಿಸಿ ಆಫೀಸ್. ವೀಕ್ಷಕರ ನೋಡ್ಬೋದು, ಡಿಸಿ ಆಫೀಸ್ ಥ್ರೋಬಾಲ್ ವಿನ್ ಆಗಿತ್ತು. ಈಗ ಕಬಡ್ಡಿನೂ ಕೂಡ ಜಯಭೇರಿಯನ್ನ ಸಾಸಿರುವಂತದ್ದು. ಕ್ಯಾಮ್ರಾ ಪರ್ಸನ್ ನಂಜನ್ ಜೊತೆ ಗಜೇಂದ್ರ, ಅಮೋಘ್ ಟಿವಿ, ತುಮಕೂರು.